क्षण क्षणार्थी नानु बसवराज अंदुकोंडंते प्रधानी नरेंद्र मोदी हागू हाली मुख्यमंत्री सिद्धरामय्य अवर चारित्रिक भेटी आगिदे। याके चारित्रिक भेटी? इडी देशदल्ली कांग्रेस अन्न मुक्तगोळिसुत्तीनि, कांग्रेस मुक्त भारत माड्तीनि अन्नुवंत इब्बर सवालु प्रधानी नरेंद्र मोदी हागू केंद्र गृह सचिव अमित शा अवर सवालिगे सवालन्न एस्तु ಸೇರಿಗೆ ಸವಾ ಸೇರುವನ್ನೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಗೆಲುವಿನ ನಾಗಾಲೋಟದ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ದು ಆ ಮೂಲಕ ದಕ್ಷಿಣದಿಂದ ಹೊಸ ನಾಯಕರೊಬ್ಬರು ಪ್ರಧಾನಿ ಮೋದಿಯವರನ್ನ ಸೋಲಿಸ್ತಾರೆ ಎನ್ನುವಂತಹ ಬಹುಪಾಲು ಮಂದಿಯ ಒಂದು ಭರವಸೆಯನ್ನು ಈಡೇರಿಸಿದಂತಹ ಸಿದ್ದರಾಮಯ್ಯ ಮಹತ್ವದ ಭೇಟಿಯನ್ನು ಮಾಡಿದ್ದಾರೆ। ಬಹುಮುಖ್ಯವಾಗಿ ಎರಡು ಫೋಟೋ ಅಲ್ಲಿ ಏನೆಲ್ಲ ಆಗಿದೆ ಅನ್ನುವಂತಹ ಒಂದು ಸುಳಿವನ್ನ ನೀಡ್ತಾ ಇದೆ। ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಕೂತಿರುವಂತಹ ಭಂಗಿ ಮತ್ತು ಆ ಫೋಟೋಗಳನ್ನು ನೋಡಿದಾಗ ಸಿದ್ದರಾಮಯ್ಯ ಅವರು ಮೊದಲಿಗೆ ಏನು ಕೊಟ್ಟಿದ್ದಾರೆ, ದಸರಾ ಅಂಬಾರಿಯ ಗಂಧದ ಒಂದು ಪ್ರತಿಕೃತಿಯನ್ನ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ। ಆ ಸಂದರ್ಭ ಅವರು ಎಕ್ಸ್ಪ್ಲೇನ್ ಮಾಡ್ತಿರೋ ತರ ಇದೆ ಆ ಫೋಟೋವನ್ನ, ಅತ್ಯಂತ ಕುತೂಹಲದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ತಿರುವಂತದ್ದನ್ನ ನಾವು ಕಾಣಬಹುದು। ಮತ್ತೆ ಅಲ್ಲಿ ಗಂಧದ ಹಾರ ಇದೆ, ಮೈಸೂರಿನ ಪೇಟೆ ಕೂಡ ಧರಿಸಿದ್ದಾರೆ। ಔಪಚಾರಿಕವಾಗಿ ಇಂತದೊಂದು ಭೇಟಿ ಸರ್ವೇ ಸಾಮಾನ್ಯ, ಯಾವುದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಪ್ರಧಾನಿಯನ್ನ ಭೇಟಿ ಮಾಡಿದಾಗ ಇದು ಸರ್ವೇ ಸಾಮಾನ್ಯ। ಆದರೆ ಪೇಟಾದ ಕೆಳಗಡೆ ಒಂದು ಬುಕ್ ಇದೆ, ಟಿಪ್ಪಣಿ ಬರೆದುಕೊಳ್ಳುವಂತದ್ದು। ಅದನ್ನ ಬಹುಮುಖ್ಯವಾಗಿ ನೋಡಿದರೆ ಸಿದ್ದರಾಮಯ್ಯ ಅವರು ಏನೆಲ್ಲ ಬೇಡಿಕೆಗಳನ್ನು ಮನವಿಯನ್ನ ಪ್ರಧಾನಿ ಅವರಿಗೆ ಮಾಡಿರಬಹುದು ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ। ಬಹುಪಾಲು ಜನ ಚರ್ಚೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳಿಗೆ ಹಣವನ್ನ ಒದಗಿಸುವ ಕಾರಣಕ್ಕೋಸ್ಕರ ಕೇಂದ್ರಕ್ಕೆ ಅಂದ್ರೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರಧಾನಿ ಅವರನ್ನ ಭೇಟಿ ಮಾಡಿದಾಗ ಜಿಎಸ್ಟಿಯ ಬಾಕಿ 2700 ಕೋಟಿ ಹಾಗೂ ತೆರಿಗೆಯ ಪಾಲು ಹೆಚ್ಚಿಸಲು ಕೋರ್ತಾರೆ ಅಂತ ಹೇಳಲಾಗಿತ್ತು। ಎಷ್ಟರ ಮಟ್ಟಿಗೆ ಅಂದ್ರೆ ಶೇಕಡಾ 42% ತೆರಿಗೆ ಪಾಲನ್ನ ಕನ್ನಡಿಗರಿಗೆ ಕೊಡಿ, ಕನ್ನಡಿಗರು ಅತಿ ಹೆಚ್ಚು ತೆರಿಗೆ ಕಟ್ಟುತ್ತಿದ್ದಾರೆ, ಕೊಡಲೇಬೇಕು, ಇಲ್ಲ ಅಂದ್ರೆ ನಮ್ಮ ಗ್ಯಾರಂಟಿಗಳಿಗೆ ನಮ್ಮ ರಾಜ್ಯದ ಬಡವರಿಗೆ ಸರಿಸುಮಾರು 1.5 ಕೋಟಿ ಜನಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ, ಆ ಕಾರಣಕ್ಕೋಸ್ಕರನೇ ನಮ್ಮ ಪಾಲನ್ನ ನಾವು ಕೇಳ್ತಿದ್ದೀವಿ ಅತ್ಯಂತ ಗೌರವಯುತವಾಗಿ ಅನ್ನುವಂತಹ ಒಂದು ಸಂದೇಶ ರವಾನಿಸಿದಂತೆ ಕಾಣುತ್ತೆ। ಎರಡೂ ಫೋಟೋಗಳು ಇಂಥದ್ದೇ ಒಂದು ಸಂಗತಿಯನ್ನ ಸಾರಿ ಸಾರಿ ಹೇಳ್ತಿವೆ। ಜೊತೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಹಯೋಗದಲ್ಲಿ ಜಾರಿಯಾಗಿರುವಂತಹ ಯೋಜನೆಗಳಿಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಬಾಕಿ ಅನುದಾನದ ಬಿಡುಗಡೆ ಬಗ್ಗೆ ಕೂಡ ಪ್ರಧಾನಿಯವರ ಬಳಿ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿದ್ದಾರೆ ಅನ್ನೋದನ್ನ ಬಹುಪಾಲು ಮೂಲಗಳು ಹೇಳಿವೆ ಅನ್ನೋದನ್ನ ಬಹುಪಾಲು ಮಾಧ್ಯಮಗಳು ವರದಿ ಮಾಡಿವೆ। ಇವತ್ತು ಬೆಳಗ್ಗೆ ದೆಹಲಿಗೆ ಭೇಟಿ ನೀಡಿದಂತಹ ಸಿದ್ದರಾಮಯ್ಯ ಅವರು ಅಂದ್ರೆ ಇವತ್ತು ಬಹುಮುಖ್ಯವಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ದಾರೆ। ಇದೇ ವೇಳೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಏರ್ ಶೋ ನಡೆಸುವಂತೆ ಮನವಿ ಮಾಡಿದ್ದಾರೆ। ಇದಾದ ಬಳಿಕ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ರಾಜ್ಯದ ಯೋಜನೆಗಳ ಬಗ್ಗೆ ಮತ್ತು ಜಿಎಸ್ಟಿ ಪಾಲಿನ ಬಗ್ಗೆ ಬಹುಮುಖ್ಯ ಚರ್ಚೆಯನ್ನ ನಡೆಸಿದ್ದಾರೆ। ಪ್ರಧಾನಿ ಅವರನ್ನ ಭೇಟಿ ಮಾಡಿದಾಗ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವರು ಹಾಗೂ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಕೂಡ ಇದ್ರು। ಎರಡು ಫೋಟೋಗಳು ಮುಂದಿನ ದಿನಮಾನಗಳಲ್ಲಿ 2024 ಲೋಕಸಭಾ ಚುನಾವಣೆಯ ಒಂದು ಕದಲನ್ನು ನೋಡಿದಾಗ ಒಂದು ಕೇಂದ್ರ ರಾಜ್ಯವನ್ನ ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಹುಪಾಲು ಸ್ಥಾನಗಳನ್ನು ಗೆಲ್ಲಬೇಕು ಮೋದಿಯವರು ಬಿಜೆಪಿ, ಅದೇ ಜೊತೆ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಕೂಡ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಬೇಕು ಅಂತಿದೆ। ಇಬ್ಬರ ಮಧ್ಯೆ ಫೈಟ್, ಒಬ್ರು ಜಿಎಸ್ಟಿ ಅತಿ ಹೆಚ್ಚು ಕಟ್ತಿದೀವಿ, ತೆರಿಗೆ ಹೆಚ್ಚು ಕಟ್ತೀವಿ, ನಮ್ಮ ತೆರಿಗೆ ಪಾಲನ್ನ 42% ಕೊಡಿ ಅಂತ ಕೇಳುವಂತವರು, ಮತ್ತೊಬ್ರು ಈ ತರದ ಗ್ಯಾರಂಟಿಗಳಿಂದ ರಾಜ್ಯಗಳು ದಿವಾಳಿ ಆಗ್ತಾವೆ, ಬಡವರ ಪರವಾಗಿ ನಾವು ನಿಲ್ಲೋದು ಬೇಡ, ಈ ಕೊಡ್ತಿರೋದೇ ಸಾಕು ಅನ್ನೋ ರೀತಿಯಲ್ಲಿ ಪುಣೆಯಲ್ಲಿ ಪ್ರಧಾನಿ ಮೋದಿ ಅವರು ಮಾತಾಡ್ತಿದ್ದಾರೆ। ಈ ಜೋಡಿಯ ಭೇಟಿ ಬಗ್ಗೆ ಬಹುಮುಖ್ಯವಾಗಿ ಕನ್ನಡಿಗರ ಪಾಲನ್ನ ಕನ್ನಡಿಗರಿಗೆ ಕೊಟ್ಟೆ ಕೊಡಬೇಕು ಅಂತ ಸವಾಲು ಎಷ್ಟು ಬಂದಿರುವಂತಹ ಸಿದ್ದರಾಮಯ್ಯ ಅವರ ಬಗ್ಗೆ ನೀವೇ ನಂತೀರಾ?
ಬರ್ತ್ಡೇ ಭಾಯ್ ಸಿದ್ರಾಮಯ್ಯ ಅವರ ವಿಚಾರವಾಗಿ ನಿಮ್ಮ ಕಮೆಂಟ್ ಏನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ